ಬ್ರೇಕ್ ನ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ಗೌರಿ ಹಬ್ಬ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಡಾಕ್ಟರ್ ನೇತ್ರಾ ವಾಲಿ ಅವರ ಜೊತೆ ಮಾತಾಡ್ತಾ ಇದ್ವಿ. ಗೌರಿ ಹಬ್ಬವನ್ನು ಹೇಗೆ ಆಚರಿಸಬೇಕು, ಯಾವೆಲ್ಲ ವಿಧಿ ವಿಧಾನಗಳನ್ನು ಅನುಸರಿಸಬೇಕು, ಹಾಗೂ ಗೌರಿ ಅಂದರೆ ಏನು, ಹಾಗೂ ಮತ್ತು ಪುರಾಣ ಪ್ರಸಿದ್ಧ ಉಲ್ಲೇಖಗಳನ್ನು ಇಷ್ಟ ತನಕ ನೋಡಿದ್ವಿ. ಮನೆಯಲ್ಲೇ ಸಿಂಪಲ್ಲಾಗಿ ಗೌರಿಗೆ ಹೇಗೆ ಸೀರೆಯನ್ನು ಉಡಿಸ್ಬೇಕು ಅನ್ನೋದನ್ನು ಇವತ್ತು ನೇತ್ರಾ ವಾಲಿಯವರು ತಿಳಿಸ್ಕೊಡ್ತಾ ಇದ್ದಾರೆ. ಓಕೆ, ಈಗ ಏನಂದರೆ ಗೌರಿ ಹಬ್ಬ ಅಂತ ಹೇಳಿದ ತಕ್ಷಣವೇ ಏನು ಮಾಡ್ತೀರಾ, ತುಂಬ ಅಲಂಕಾರವನ್ನು ಮಾಡ್ತೀರಾ. ಅತ್ತಂದೆ ಇತ್ತಂದೆ ಅಲ್ಲೊಂದು ಗೊಂಬೆ ಸಿಕ್ತು, ಆ ಗೊಂಬೆ ತಂದೆ, ಆ ರೀತಿ ಬೇಡ. ಒಂದು ಹೊಸ ವಸ್ತ್ರ, ಅದು ಸೀರೆ ಆಗಿರಲಿ, ಒಂದು ರವಿಕೆ ಆಗಿರಲಿ, ಏನೇ ಆಗಿರಲಿ, ಮೊದಲು ಬಾಳೆ ಎಲೆ ಮೇಲೆ ಒಂದು ಅಕ್ಕಿಯನ್ನು ತುಂಬಿಡ್ತೀರಲ್ಲ, ಆ ಅಕ್ಕಿ ಏನಕ್ಕೆ ಅಂತ ಹೇಳಿದ್ರೆ ಚೊಂಬು ನೀಟಾಗಿ ಇಟ್ಕೊಳ್ಳಿ ಅಂತ. ಚೊಂಬು ಅಥವಾ ಕೊಡ ಏನಿಡ್ತೀರಾ ಅದು ಅಲುಗಾಡದೆ ಇರಲಿ ಅಂತ ಹೇಳಿಬಿಟ್ಟು ಅದನ್ನು ಇಡೋದು. ಆ ಅಕ್ಕಿಯ ಮೇಲೆ ಓಂ ಮತ್ತು ಸ್ವಸ್ತಿಕ್ಕು ಈ ರೀತಿ ಬರೆದ್ಬಿಟ್ಟು ಅದರಲ್ಲಿ ಆ ಚೊಂಬನ್ನು ತುಂಬಿ ಅದರಲ್ಲಿ ನೀರನ್ನು ತುಂಬಿ ಒಂದು ಕಾಯಿನನ್ನು ಹಾಕಿ. ಅದರಲ್ಲಿ ಕಾಯಿನನ್ನು ಹಾಕಿ ವಿಳ್ಯದೆಲೆನ ಸುತ್ತ ಐದು ಎಲೆನ ಇಟ್ಬಿಟ್ಟು ಅದಕ್ಕೆ ಒಂದು ತೆಂಗಿನಕಾಯಿ ಇಟ್ಟು ಗೌರಿ ಮುಖನ ಇಡ್ಬೋದು, ಅಥವಾ ಒಂದು ತಟ್ಟೆಯಲ್ಲಿ ಅರಿಶಿಣ ಗೌರಿ ಕೂಡ ಮಾಡಿ ಇಡ್ಬೋದು ಅಂತ ಆಲ್ರೆಡಿ ಹೇಳಿದ್ದೆ. ಅದರಲ್ಲಿ ಮನೆಯಲ್ಲಿ ರವಿಕೆ ಅಥವಾ ನಿಮಗೆ ಯಾವುದ್ಯಾವ ರೇಷ್ಮೆ ಬಟ್ಟೆ ಆಯಿತು ಅಥವಾ ಒಂದು ಸೀರೆ ಸಿಂಪಲ್ ಆದ ಯಾವುದೇ ಒಂದು ಸೀರೆಯಲ್ಲಿ ಈ ರೀತಿ ಸೀರೆಯನ್ನು ತಗೊಳ್ತೀರಾ, ಆ ಸೀರೆಯಲ್ಲಿ ಈ ರೀತಿ ಮಡಿಕೆಯನ್ನು ಮಾಡ್ಕೊಳ್ಳಿ. ಇದು ಸೀರೆ ಇಷ್ಟು ಉದ್ದ ಇದೆ, ಯಾಕೆಂದರೆ ನಿಂತ್ಕೊಂಡು ಕೊಡ ಅಥವಾ ಚೊಂಬಾಗಲಿ ನಿಂತ್ಕೊಳ್ಳಿಕ್ಕೆ ಅಂತ ಹೇಳಿದ್ರೆ ತುಂಬ ದೊಡ್ಡದಾಗುತ್ತೆ. ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಫೋಲ್ಡ್ ಮಾಡ್ಕೊಂಡಿರೋದನ್ನು ಈ ರೀತಿ ತಗೊಳ್ಳಿ. ಅಲ್ಲಿ ಆ ಕಡೆ ಅಂತ ಹೇಳಿದ್ರೆ ಈ ತುದಿಯಲ್ಲಿ ತೊಗೊಂಡ್ರೆ ನಿಮಗೆ ನೆರಿಗೆ ಮಾಡಲಿಕ್ಕೆ ಕಷ್ಟ ಆಗೋದ್ರಿಂದ ಈ ರೀತಿ ತಗೊಳ್ಳಿ. ಈ ರೀತಿ ತಗೊಂಡು ಇಲ್ಲಿ ನೆರಿಗೆ ಇದೆಯಲ್ಲ, ಈ ರೀತಿ ನೆರಿಗೆಗಳನ್ನು ಹಾಕ್ತಾ ಹೋಗಿ. ಈ ನೆರಿಗೆಗಳು ಎಷ್ಟು ಬರಬೇಕು ಅಂತ ಹೇಳಿದ್ರೆ ಸ್ವಲ್ಪ ಇಲ್ಲಿ ಸೆರ್ಗಿಗೆ ಅಂತ ಏನು ಇಟ್ಟಿರ್ತೀರ ಆ ಸೆರ್ಗಿಗೆ ಬಿಟ್ಬಿಟ್ಟು ಇದು ನೆರಿಗೆಗಳು ಬರಬೇಕು. ಈ ನೆರಿಗೆಗಳಿಗೆ ಒಂದು ಪಿನ್ನನ್ನು ಹಾಕಿ. ಮನೆಯಲ್ಲಿ ಪಿನ್ಗಳು ಅಥವಾ ಪಿನ್ ಆಗದೇ ಇದ್ದರೆ ಒಂದು ದಾರ ಇರುತ್ತೆ, ಈ ಥರ ಪಿನ್ನನ್ನು ಯೂಸ್ ಮಾಡಿ ಈ ರೀತಿ ಪ್ರೆಸ್ ಮಾಡುವಾಗ ಇದನ್ನು ಕೆಳಗಡೆ ಮಾಡ್ಕೊಳ್ಬೇಕು. ಯಾಕೆಂದರೆ ಇದು ಬಾರ್ಡ್ರ್ ಇರೋದ್ರಿಂದ ಬಾರ್ಡ್ರನ್ನ ಕೆಳಗೆ ಮಾಡಬೇಕು ಅಂತ ಹೇಳಿದಾಗ ಈ ಮೇಲಿನ ಭಾಗ ಏನಿತ್ತು ಅದನ್ನು ತಗೊಳ್ಬೇಕು. ನೀವು ಇದನ್ನು ಜೋಡಿಸ್ಕೊಳ್ಳಿ, ನೀಟಾಗಿ ಜೋಡಿಸ್ಕೊಂಡು ಇಲ್ಲಿ ನೋಡಿ ಕೆಳಗೆ ಜೋಡಿಸ್ತಾ ಇದ್ದೇನೆ. ಇಟ್ಕೊಂಡು ಜೋಡಿಸ್ಕೊಳಕ್ಕಾಗಿಲ್ಲ ಅಂದರೆ ನೆಲದ ಮೇಲೆ ಕೂಡ ಹಾಕ್ಕೊಂಡು ನೀಟಾಗಿ ಜೋಡಿಸ್ಕೋಬೋದು. ಕೆಳಗಡೆ ಏನಾದರೂ ಹಾಕ್ಕೊಂಡು ಈ ರೀತಿ ಜೋಡಿಸ್ಕೊಂಡಿರೋದಕ್ಕೆ ಈ ಕಡೆ ಪಿನ್ ಮಾಡಬೇಕು. ಅದನ್ನ ಪಿನ್ನನ್ನು ಮಾಡ್ತಾ ಇದ್ದೀನಿ ನಾನೀಗ. ಇಲ್ಲಿ ಈ ರೀತಿ ಪಿನ್ ಆಗದೆ ಹೋದರೆ ಇಲ್ಲಿ ಟಾಪಲ್ಲಿ ಕೂಡ ನೀವು ಹಿಂಗೆ ಪಿನ್ನನ್ನು ತಗೊಳ್ಬೋದು. ಈ ರೀತಿ ಈಗ ಗೌರಿ ಸೀರೆಯ ನೆರಿಗೆಗಳು ರೆಡಿ ಆಯಿತು. ಈ ಉಳಿದ ಭಾಗ ಏನಿದೆ, ನೀವು ಸೀರೆಯನ್ನು ಇಲ್ಲಿ ಏನು ಸೆರ್ಗನ್ನು ನೀವು ಮನೆಯಲ್ಲಿ ಹಾಕ್ಕೊಳ್ತೀರೋ ನಿಮಗೆ ಸಂಬಂಧಪಟ್ಟಂಗೆ ಆ ರೀತಿ ಕೂಡ ಇಲ್ಲಿ ಸೆರ್ಗನ್ನು ನೀಟಾಗಿ ಈ ರೀತಿ ಮಾಡ್ಬೋದು. ಇದನ್ನು ಕೊಡದ ಅಥವಾ ಚೊಂಬಿನ ಕೊಡಕ್ಕೆ ಕಂಠ ಅಂತ ಇರುತ್ತಲ್ಲ ಆ ಕೊಡದ ಕಂಠಕ್ಕೆ ಇಲ್ಲಿ ಈ ರೀತಿ ಕಟ್ಬೋದು. ಇಲ್ಲ ಅಂದರೆ ಈ ಮೊದಲು ಅಕ್ಕಿ ಇಟ್ಟಿರ್ತಿಲ್ಲ ಅಕ್ಕಿಯ ಕೆಳಗಡೆನ ಇದನ್ನಿಟ್ಟು ಮೇಲ್ಗಡೆ ಕೊಡ ಅಥವಾ ಚೊಂಬನ್ನು ಕೂಡ ಇಡ್ಬೋದು. ಎರಡು ರೀತಿಯ ಸಪೋರ್ಟ್ ಸಿಗುತ್ತೆ. ಈ ಉಳಿದಿರೋದನ್ನು ಸೆರಗು ಅಂತ ಹೇಳ್ಬಿಟ್ಟು ಹಿಂಗೆ ಸುತ್ತ ಸುತ್ತಿ ಮಾಡ್ಬೋದು. ಈ ರೀತಿ ಹಿಂಗೆ ಸುತ್ತ ಸುತ್ತಬೋದು. ಹೀಗೆ ಬರುತ್ತೆ ಅವಾಗ ಇಲ್ಲಿ ಗೌರಿ ಮುಖ ಬಂತು, ಈ ರೀತಿ ಬರುತ್ತೆ. ಇದು ಒಂದು ಪದ್ಧತಿ ಆಯಿತು. ಅದರಲ್ಲಿ ಇನ್ನೂ ಒಂದು ಬ್ಲೌಸ್ ಅಂತ ಇರುತ್ತೆ. ಆ ಬ್ಲೌಸ್ ಪೀಸಲ್ಲಿ ಕೂಡ ಮೇಲ್ಗಡೆ ಹೊದಿಕೆಯನ್ನು ಬ್ಲೌಸ್ ಪೀಸಿಗೆ ಮಾಡಿ ಒಂದು ಕಡ್ಡಿಯನ್ನು ಇಟ್ಬಿಟ್ಟು ಅಥವಾ ಊದಿನ ಕಡ್ಡಿಯ ಕೊಳವೆ ಬರುತ್ತೆ ಅದನ್ನು ಕೂಡ ಸಪೋರ್ಟಿಗೆ ಕೊಟ್ಟು ಅದಕ್ಕೆ ಬ್ಲೌಸ್ ಪೀಸನ್ನು ಕೂಡ ಕೆಲವರು ಹಾಕ್ತಾರೆ. ಇನ್ನೂ ಕೆಲವರು ಇನ್ನೂ ಒಂದು ವಿಧಾನ ಇದೆ, ಅದನ್ನು ನಾನು ಈಗ ತೋರಿಸ್ತಾ ಇದ್ದೀನಿ. ಇದೇ ಸೀರೆಯನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ನೆರಿಗೆ ಉದ್ದವಾಗಿ ಉದ್ದ ಹೇಗಿರುತ್ತೋ ಹಾಗೆ
ಉದ್ದವಾಗಿ ಮಾಡ್ಕೊಂಡು ಇಲ್ಲಿ ಒಂದು ಹಗ್ಗವನ್ನು ಕಟ್ಕೊಂಡು ಇಲ್ಲೂ ಕೂಡ ಅದೇ ರೀತಿ ಕೆಳಗಡೆ ಇಟ್ಕೊಳ್ಳಿ ನೀವು ನೀಟಾಗಿ. ನನಗಿಲ್ಲಿ ಕೆಳಗಡೆ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ಇಟ್ಕೊಂಡಿದ್ದನ್ನ ಕರೆಕ್ಟು ಎರಡು ಸ್ಟೆಪ್ ಮಾಡ್ಕೊಳ್ಳಿ. ಇದನ್ನ ಎರಡು ಸ್ಟೆಪ್ ಮಾಡಿಕೊಂಡಾಗ ಇಲ್ಲಿ ಒಂದು ನೆರಿಗೆ ಕೆಳಗೆ ಒಂದು ನೆರಿಗೆ ಬರುತ್ತೆ. ಈ ಭಾಗನ ಗೌರಿಯ ಏನು ಚೊಂಬು ಅಥವಾ ಕೊಡ ಇಟ್ಟಿರ್ತೀರ ಆ ಕಂಠಕ್ಕೆ ಕಟ್ಟಿದಾಗ ಇಲ್ಲಿ ಸ್ಟೆಪ್ ಈ ಎರಡು ಸ್ಟೆಪ್ಪಿನ ನೆರಿಗೆ ಬರುತ್ತೆ. ಮೇಲ್ಗಡೆ ನೀವು ಬ್ಲೌಸು ಅಥವಾ ಒಡವೆಗಳನ್ನು ಮುಚ್ಚಿರೋದ್ರಿಂದ ಸಾಕು. ಇದು ಎರಡು ಸಿಂಪಲ್ ವಿಧಾನವನ್ನು ಸೀರೆ ಉಡಿಸೋದನ್ನು ಹೇಳಿದ್ದೇನೆ. ನೋಡಿದ್ರಲ್ಲ ವೀಕ್ಷಕರೇ, ಮನೆಯಲ್ಲಿ ಹೊಸ ವಸ್ತ್ರವನ್ನು ಉಪಯೋಗಿಸ್ಕೊಂಡು ದೇವಿಗೆ ಹೇಗೆ ಅಲಂಕಾರ ಮಾಡ್ಬೋದು ಅನ್ನೋದನ್ನು ನಮ್ಮ ಅತಿಥಿ ಹೇಳಿಕೊಟ್ಟಿದ್ದಾರೆ. ಹಾಗೆ ಗೌರಿ ಹಬ್ಬದಲ್ಲಿ ಒಂದು ವಿಶೇಷವಾದ ಒಂದು ವಾಡಿಕೆ ಇದೆ. ಏನಪ್ಪ ಅಂದರೆ ಬಾಗಿನ ಕೊಡೋದು. ಏನೋ ಪೂರ್ವಜರು ಮಾಡ್ಕೊಂಡು ಬಂದಿದ್ದಾರೆ, ನಾವು ಹಾಗೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಎಷ್ಟೋ ಜನ ಅಂದ್ಕೊಂಡಿದ್ದಾರೆ. ಆದರೆ ಇಲ್ಲಿ ಈ ಹಬ್ಬದಲ್ಲಿ ಬಾಗಿನ ಕೊಡ್ತಾರೆ. ಈ ಬಾಗಿನವನ್ನು ಯಾಕೆ ಕೊಡ್ತಾರೆ, ಹಾಗೆ ಯಾವೆಲ್ಲ ವಸ್ತುಗಳನ್ನು ಇದರಲ್ಲಿ ಇಡ್ಲಾಗುತ್ತೆ ಅನ್ನೋದನ್ನು ನಮ್ಮ ನೇತ್ರಾವಾಲಿಯವರು ತಿಳಿಸ್ಕೊಡ್ತಾ ಇದ್ದಾರೆ. ಇಲ್ಲಿ ಬಾಗಿನದ ಮಹತ್ವ ಅಂತ ಹೇಳಿದ್ರಿ. ಈ ಬಾಗಿನದ ಮಹತ್ವ ಬಂದಿದ್ದು ಯಾವ ರೀತಿ ಅಂತ ಹೇಳಿದ್ರೆ, ಪರಂಪರಾಗತವಾಗಿ ಇದು ಮೊದಲು ಬಂದಿದ್ದು ನಿಮ್ಮ ಹಳೆಯ ಜನ್ಮದ ಏನು ಪುರಾತನ ಕಾಲದಲ್ಲಿತ್ತು, ಆವಾಗ ಬೆಳೀತಾ ಇದ್ದಿದ್ದು ದವಸ ಧಾನ್ಯಗಳನ್ನೇ ಜಾಸ್ತಿ. ಅಂದರೆ ಮಗಳನ್ನು ಅಳಿಯ ತುಂಬ ಚೆನ್ನಾಗಿ ಇಟ್ಕೊಳ್ಳಿ ಅಂತೇಳಿ ಆವಾಗ ದವಸ ಧಾನ್ಯಗಳು ಅವಳಿಗೆ ಬೇಕಾದ ಸಾಮಗ್ರಿಗಳನ್ನೆಲ್ಲ ಕೊಟ್ಟು ಕಳಿಸ್ತಾ ಇದ್ರು. ಅದು ಏನಂತ ಹೇಳಿದ್ರೆ ಅದು ದಾನದ ಮೂಲಕ. ನಮ್ಮಲ್ಲಿ ಇನ್ನೊಂದು ನೋಡಿದ್ದೀರಾ ನೀವು, ಮರದಲ್ಲಿ ಇಟ್ಬಿಟ್ಟು ಮುಚ್ಚಿ ಬಾಗಿನ ಕೊಡು ಅಂತ ಹೇಳ್ಬಿಟ್ಟು ಮಾಡ್ತೀವಿ. ನಾನು ಮುಚ್ಚಿ ಕೊಡ್ತಾ ಇದ್ದೀನಿ, ನೀನು ಮುಚ್ಚಿ ತೊಗೊಂಡು ಹೋಗು ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಅದರಲ್ಲಿ ಏನು ಮಾಡ್ತೀವಿ, ಈ ಸೀರೆಯ ಸೆರಗನ್ನು ಹೀಗೆ ಮುಚ್ಚುತ್ತಾರೆ, ಬಾಗಿನಕ್ಕೆ ಹೀಗೆ ಮುಚ್ಚಿ ಕೊಡ್ತಾರೆ. ಅಂದರೆ ಯಾವುದೇ ದಾನವನ್ನು ಕೊಡಿ, ಮುಚ್ಚಿ ಕೊಡಿ ಅಂತ. ನೀವು ಕೊಟ್ಟಿರೋದು ಗೊತ್ತಾಗಬಾರ್ದು, ಅವ್ರು ತೊಗೊಂಡಿರೋದು ಗೊತ್ತಾಗಬಾರ್ದು ಅಂತ. ಈಗೆಲ್ಲ ಏನ್ ಮಾಡ್ತೀರಾ, ಸೆಲ್ಫಿ ತಕೊಳ್ತೀರಾ, ಒಂದೇನೇ ಒಂದ್ ರೂಪಾಯಿ ಕೊಟ್ಟರು ಏನೇನ್ ಕೊಟ್ಟಿದ್ದಾರೆ ಎಲ್ಲರಿಗೂ ಗೊತ್ತಾಗ್ಲಿ ಅಂತ. ಆ ರೀತಿ ಎಲ್ಲರಿಗೂ ಗೊತ್ತಾಗ್ಲಿ ಅಂತೇಳಿ ಎಲ್ಲ ಒಂದೊಂದು ರೂಪಾಯಿ ಕೊಟ್ಟರು ಸೆಲ್ಫಿ ತಗೊಳ್ತಾರೆ, ಲಕ್ಷ ಕೊಟ್ಟರು ಸೆಲ್ಫಿ ತಗೊಳ್ತಾರೆ. ಹಾಗಲ್ಲ, ಆ ಶಾಸ್ತ್ರ ಬಂದಿದ್ದು ಅವಾಗ ನನ್ನ ಮಗಳು ಗಂಡನ ಮನೆಯಲ್ಲಿ ತುಂಬಾ ಸುಖವಾಗಿರ್ಲಿ ಅಂತ ದವಸ ಧಾನ್ಯಗಳಿಂದ ಹಿಡಿದು ಅವಳಿಗೆ ಬೇಕಾದ ಎಲ್ಲಾ ಪರಿಕರಗಳನ್ನ ಕೊಡ್ತಾ ಇದ್ರು. ಅದು ಸಂಪ್ರದಾಯ ಏನಾಯಿತು, ಬರ್ತಾ ಬರ್ತಾ ಸಂಪ್ರದಾಯದ ರೂಪದಲ್ಲಿ ಈಗ ಬಂದಿರೋದು ಒಂದೇ ಒಂದು ಮೊರಕ್ಕೆ. ಆ ಮೊರದಲ್ಲಿ ಎರಡು ಮೊರಗಳನ್ನು ಇಡ್ತಾರೆ. ಎರಡು ಮೊರ ನೀವು ಕೇಳಿದಿರಲ್ಲ, ಆ ಮೊರ ಈಗೆಲ್ಲ ಕೆಲವೊಂದು ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಡಿಸೈನ್ ಎಲ್ಲ ಬರ್ತಾ ಇದೆ. ನಿಮ್ಮ ನಿಮ್ಮ ಅಲಂಕಾರಕ್ಕೆ ತಕ್ಕಂಗೆ ನೀವು ಮಾಡ್ಕೊಳ್ತಾ ಇದ್ದೀರಾ. ಸಾಧಾರಣವಾದ ಎರಡು ಮೊರದಲ್ಲಿ ಅವಳಿಗೆ ಬೇಕಾದಂತಹ ಸಾಮಗ್ರಿಗಳಲ್ಲಿ ಬಾಚಣಿಗೆ, ಕನ್ನಡಿ ಮತ್ತು ಬಳೆ, ಗೌರಿ ಬಳೆ ಅಂತ ಕಪ್ಪು ಬರುತ್ತೆ, ಆ ಗೌರಿ ಬಳೆನೇ ಇಡ್ತಾ ಇದ್ರು. ಅಂದರೆ ಮೊದಲೆಲ್ಲ ಕೈ ತುಂಬ ಬಳೆ ತೊಡಿಸ್ತಾ ಇದ್ರು, ಈಗ ಅದು ಗೌರಿ ಬಳೆ ಆಗಿ ಹೋಗಿದೆ. ಕಣ್ಣಿಗೆ ಕಾಡಿಗೆ ಕೂಡ, ಅಂದರೆ ಅವಳು ಅಲಂಕಾರ ಮಾಡ್ಕೊಳ್ಳಿ ಅಂತೇಳಿ. ಅವಳು ಬಾಚಣಿಕೆ ಅಂತ ಹೇಳಿದ್ರೆ ಅಲ್ಲೂ ಕೂಡ ಅಲಂಕಾರಿಕ ವಸ್ತುನೇ ಬಂತು. ಈ ರೀತಿ ಅವಳ ಅಲಂಕಾರಿಕ ವಸ್ತುಗಳನ್ನೆಲ್ಲ ಇಡ್ತಾ ಇದ್ರು. ಈಗ ಅದನ್ನೇ ಒಂದು ಪ್ಯಾಕೆಟಲ್ಲಿ ಸಿಗ್ತಾ ಇದೆ, ಆ ಪ್ಯಾಕೆಟ್ ಅನ್ನು ತಂದು ಇಡ್ತಾರೆ ಶಾಸ್ತ್ರ ಅಂತ ಹೇಳ್ಬಿಟ್ಟು. ಈಗ ಅದನ್ನ ಇಡ್ತಾ ಇದ್ದಾರೆ ಶಾಸ್ತ್ರ ಅಲ್ಲ, ಅದು ಇದ್ದಿದ್ದ ಪದ್ಧತಿ. ಅಂದರೆ ಮಾಡಲೇಬೇಕಿತ್ತು ಮಗಳು ಚೆನ್ನಾಗಿರಲಿ ಅಂತ ಅವಾಗ ಮಾಡ್ತಾ ಇದ್ರು. ಈಗ ಅದು ಶಾಸ್ತ್ರದ ರೂಪದಲ್ಲಿ ಬಂದಿದೆ. ಅವನ್ನೆಲ್ಲ ಪ್ಯಾಕೆಟ್ನಲ್ಲಿ ಇಟ್ಟಿರೋದು ರೆಡಿ ಸಿಗ್ತಾ ಇದೆ. ಬಾಚಣಿಕೆ, ಕನ್ನಡಿ, ಕಾಡಿಗೆ, ಗೌರಿ ಬಳೆ, ಅರ್ಶಿಣ, ಕುಂಕುಮ ಇಷ್ಟೂ ಇರುವಂಥದ್ದು ಪ್ಯಾಕೆಟ್ ರೆಡಿ ಸಿಗ್ತಾ ಇದೆ. ಅದನ್ನು ಇಡ್ತಾರೆ. ಅದರಲ್ಲಿ ದವಸ ಧಾನ್ಯಗಳು ಅವಾಗ ಇಡ್ತಾ ಇದ್ರಲ್ಲ, ಈಗ ಐದು ರೀತಿಯ ಯಾವುದಾದ್ರೂ ತರಕಾರಿಗಳನ್ನು ಇಡ್ತಾ ಇದ್ದಾರೆ. ಮತ್ತು ಐದು ರೀತಿಯ ಬೇಳೆ, ಬೇಳೆ ಬೆಲ್ಲ ಅಂದರೆ ಮನೆಯಲ್ಲಿ ಏನು ಅಡುಗೆ ಮಾಡ್ಕೊಳ್ತೀವೋ ಅದು, ಅಂದರೆ ಬೇರೆ ಅದನ್ನು ಮಾಡ್ಕೊಂಡು ನೀವೇ ಊಟ ಮಾಡಿ ಅಂತ ಹೇಳೋದಕ್ಕೋಸ್ಕರ ಅದರಲ್ಲಿ ಬೇಳೆ ಆಯಿತು, ಬೆಲ್ಲ ಆಯಿತು, ಐದು ರೀತಿಯ ಬೇಳೆಗಳು ಇರುತ್ತೆ ಅದರಲ್ಲಿ. ಅಕ್ಕಿ ತುಂಬ ಇಂಪಾರ್ಟೆಂಟ್, ಅಕ್ಕಿ, ಗೋಧಿ, ಯಾವ ರೀತಿ ಅಂದರೆ ಯಾರು ಯಾವ ರೀತಿ ಧಾನ್ಯ ಬೆಳೀತಾರೆ ಅದು ಅಕ್ಕಿನೇ ಬೆಳಿ ಹಾಕ್ಬೇಕು ಅಂತಿಲ್ಲ. ಕೆಲವರು ಕಡೆ ಗೋಧಿ ಚೆನ್ನಾಗಿ ಅವರ ಬೆಳವಣಿಗೆ ಇರುತ್ತೆ. ಏನು ಈ ಬೇಳೆ ಕಾಳುಗಳಿದೆ, ಇದು ಆಗಿನ ಕಾಲದಿಂದಲೂ ಕೊಡ್ತಾ ಬರ್ತಿದ್ರು ಅಥವಾ ಈಗ ಏನಾದರೂ ಬೇಳೆಗಳು ಅಥವಾ ಕಾಳುಗಳು ಅಂತೇಳಿ ಅವಾಗ ಬೆಳೆದಿರೋದಷ್ಟೇ ಕೊಡ್ತಾ ಇದ್ರು ಅಂತ ಹೇಳಿದ್ರಿ. ಆಗಲೂ ಬೇಳೆ ಕಾಳುಗಳೆಲ್ಲ ಕೊಡ್ತಾ ಇದ್ರು ಅಥವಾ ಏನು ಅವ್ರು ಬೆಳೆದಿರ್ತಾರೆ ಅದಷ್ಟೇ ಕೊಡ್ತಾ ಇದ್ರು. ಆಗ ಬೆಳೆದಿದ್ದನ್ನೆಲ್ಲ ನನ್ನ ಸೊಸೆ ಆಗಲಿ ಮಗಳು ಏನು ಅಂದರೆ ಸೊಸೆ ಮಗ ಇವ್ರ ಮನೆಗೆ ಬಂದಿರ್ತಾಳೆ, ಮಗಳು ಅಳಿಯ ಬಂದಿರೋದು ಅಪರೂಪಕ್ಕೆ ಔತಣಕ್ಕೆ ಬಂದಿರ್ತಾರೆ.
ಅವರು ಕೂಡ ನಮ್ಮಂಗೆ ತುಂಬ ಚೆನ್ನಾಗಿ ಇರಲಿ ಅಂತೇಳ್ಬಿಟ್ಟು ಅವಾಗ ಗಾಡಿಯಲ್ಲಿ ತುಂಬಿ ಕಳಿಸ್ತಾ ಇದ್ರು. ಅವ್ರು ಏನು ಬೆಳೆದಿರ್ತಾರೋ ಅಷ್ಟನ್ನು ಬೆಳೆದು ಕಳಿಸ್ತಾ ಇದ್ರು. ಅವಾಗೆಲ್ಲನೂ ಸಿಗ್ತಾ ಇತ್ತು ಆ ರೀತಿ. ಈಗ ಸ್ವಲ್ಪ ಏನಂದರೆ ದಿನ ದಿನಕ್ಕೂ ಬೆಳವಣಿಗೆ ಅಂದರೆ ದವಸ ಧಾನ್ಯಗಳು ಬೆಳೆಯೋದು ಈಗೆಲ್ಲ ದುಡ್ಡಿನಿಗೆ ಬೆಳವಣಿಗೆಗೆ ಬಂದುಬಿಟ್ಟಿದ್ದೀವಿ. ಅದರಿಂದ ಹಾಗಾಗಿ ಅದು ಪ್ರೀತಿಯ ಸಂಕೇತ ಹೋಗ್ಬಿಟ್ಟು ಈಗ ವ್ಯಾವಹಾರಿಕ ಆಗ್ಬಿಟ್ಟಿದೆ. ಈ ಭಾಷಾಸ್ತ್ರಕ್ಕಾಗಿ ಏನೋ ಒಂದು ಶಾಸ್ತ್ರಕ್ಕಾಗಿ ಈ ಥರದ್ದು ಕೊಡಬೇಕು ಅಂತೇಳಿ ಮಾಡ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಈ ದವಸ ಧಾನ್ಯಗಳು ಅಕ್ಕಿ ಬೆಲ್ಲ ಎಲ್ಲನೂ ಇರುತ್ತಲ್ಲ ಹಣ್ಣು ಹಂಪಲು 5 ರೀತಿಯ ಹಣ್ಣುಗಳನ್ನು ಕೂಡ ಅದರಲ್ಲಿ ಇಡಬೇಕು. ಜೊತೆಗೆ ಬಾಳೆಹಣ್ಣಿನ ಚಿಪ್ಪು ಅಂತ ಇಡ್ತಾರಲ್ಲ ಅದು ಕೂಡ ಇಡ್ತಾರೆ. ಕೆಲವೊಂದು ಕಡೆ ಈಗ ಒಂದೂರಿಂದ ಇನ್ನೊಂದೂರಿಗೆ ಅದನ್ನು ಬಾಗಿನ ತೊಗೊಂಡೋಗ್ಬೇಕಾಗತ್ತಲ್ಲ ಅಂತ ಕೆಲವರು ಆದಷ್ಟು ಕೆಡದೇ ಇರುವಂತಹ ಕಡಿಮೆ ಪ್ರಮಾಣದಲ್ಲೂ ಇಡ್ತಾ ಇದ್ದಾರೆ. ಕೆಲವರು ಅದರಲ್ಲಿ ದುಡ್ಡಿಟ್ಬಿಟ್ಟು ಬ್ಲೌಸ್ ಪೀಸ್ ಇಡ್ತಾ ಇದ್ದಾರೆ. ಎರಡು ಅಥವಾ ಐದು ವಿಳ್ಯದೆಲೆಗಳು ಅಡಿಕೆ ಇವನ್ನೆಲ್ಲ ಇಟ್ಬಿಟ್ಟು ಅದನ್ನು ಮುಚ್ಚಬೇಕು. ಮುಚ್ಚಿ ದಾರದಲ್ಲಿ ಕಟ್ಟೋದು ಅಂದರೆ ಎಲ್ಲೂ ಬೀಳಬಾರ್ದು ಅಂತೇಳಿ ಅದನ್ನು ಕಟ್ಟಿ ಅವರಿಗೆ ಅರಿಶಿಣ ಕುಂಕುಮವನ್ನು ಅಂದರೆ ಮುತ್ತೈದೆಯರಿಗೆ ಅವರ ಮನೆಯ ಹೆಣ್ಣು ಮಕ್ಕಳಿಗೆ ಯಾವ ಸೊಸೆಯ ಮಗಳು ಯಾರಿರ್ತಾರೆ ಆ ಮುತ್ತೈದೆಯರಿಗೆಲ್ಲ ಕೂರಿಸ್ಬಿಟ್ಟು ಅವತ್ತಿನ ದಿವಸ ಅವರಿಗೆ ಮುಚ್ಚು ಬಾಗಿಣ ಅಂತ ಹೇಳಿಬಿಟ್ಟು ಅದನ್ನು ಕೊಡ್ತಾರೆ. ಅದನ್ನು ಅವರು ತವರ ಮನೆಗೆ ಅಥವಾ ಅವರ ಯಾವುದ್ಯಾವ್ದು ಮನೆಗೆ ಹೋಗ್ತಾರೋ ಅದನ್ನೆಲ್ಲೂ ಅಲ್ಲೇ ಬಿಡದೇನೆ ಮನೆಗೆ ತೊಗೊಂಡು ಹೋಗಬೇಕು. ತೊಗೊಂಡು ಹೋಗಿ ಅದನ್ನು ಅವತ್ತು ಅಥವಾ ಮಾರನೇ ದಿವಸ ಹೋಗಿ ಅದನ್ನು ಅಡುಗೆ ಮಾಡಿಕೊಂಡು ಊಟ ಮಾಡಿ ಅಂತ ಇದು ಸಂಪ್ರದಾಯ ಆಗಿದೆ. ಈಗ ಮೊದಲು ಇದ್ದಿದ್ದು ಸಂತೋಷವಾಗಿರಲಿ ಅಂತ ಮಾಡಿದ್ದು ಈಗ ಸಂಪ್ರದಾಯಕ್ಕೆ ಬಂದಿರುವಂಥದ್ದು. ನೋಡಿದ್ರಲ್ಲ ವೀಕ್ಷಕರೇ, ಬಾಗಿನವನ್ನು ಯಾಕೆ ಕೊಡ್ತಾರೆ, ಹಾಗೆ ಏನೆಲ್ಲ ವಸ್ತುಗಳು ಅದರಲ್ಲಿ ಇರುತ್ತೆ ಅಂತ ತಿಳ್ಕೊಂಡ್ರಲ್ಲ. ಜ್ಯೋತಿಷಿ ಡಾಕ್ಟರ್ ನೇತ್ರಾ ವಾಲಿಯವರು ನಮಗೋಸ್ಕರ ಒಂದು ಗೀತೆಯನ್ನು ಹೇಳ್ತಾರೆ. ಈಗ ಗೌರಿ ವಿಶೇಷ ಅಂತ ಹೇಳಿದ್ರಿ. ಗೌರಿ ವಿಶೇಷ ಅಂದಾಗ ಗೌರಿಯನ್ನು ಪಾರ್ವತಿ ಅಂತ ಕೂಡ ಹೇಳ್ತೀವಿ. ಈ ಪಾರ್ವತಿ ಯಾವ ರೀತಿ ಅಂತ ಹೇಳಿದ್ರೆ ಅವಳು ರೂಪಗಳು ಹಲವು. ಪಾರ್ವತಿ ದುರ್ಗೆ, ಮಹಾಕಾಳಿ, ಚಾಮುಂಡಿ ಎಲ್ಲ ರೀತಿಯೂ ಆದಲು. ಈ ಪಾರ್ವತಿ ಯಾವ ರೀತಿ ವಿವಿಧ ರೀತಿ ಆದಲು ಹಾಗೆ ಸ್ತ್ರೀ ಕೂಡ ಆ ರೀತಿ ವಿವಿಧ ರೀತಿ ಅಂತ ಹೇಳ್ತೀವಿ. ಅದರಲ್ಲಿ ಮುತ್ತಯ್ಯ ಭಾಗವತರಾಗಲಿ, ಸಂಗೀತದಲ್ಲಿ ಮುತ್ತುಸ್ವಾಮಿ ದೀಕ್ಷಿತರು ಸ್ತ್ರೀ ಬಗ್ಗೆ ಅದರಲ್ಲೂ ಅಂದರೆ ಈ ದೇವಿಗಳ ಬಗ್ಗೆ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಅವರ ಸಂಗೀತ ಎಷ್ಟು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರೆ ದೇವಿಯನ್ನು ತುಂಬ ಚೆನ್ನಾಗಿ ಹೊಗಳಿ ಹಾಡಿದ್ದಾರೆ. ಮತ್ತು ಶ್ಯಾಮಶಾಸ್ತ್ರಿಗಳು, ಸ್ವಾಮಿನಾಥ್ ಶಿವನ್ ಇವರುಗಳೆಲ್ಲ ಹಲವಾರು ರಾಗದಲ್ಲಿ ಕೆಲವು ಹಾಡುಗಳನ್ನು ಹಾಡಿದ್ದಾರೆ. ಅದರಲ್ಲಿ ಒಂದು ಮೇಚಕಲ್ಯಾಣಿ ರಾಗದಲ್ಲಿ ಒಂದು ಹೇಳ್ತಾ ಇದ್ದೀನಿ ನಾನೀಗ. ಶಿವಕಾಮೇಶ್ವರಿ ಶಿವಕಾಮೇಶ್ವರಿ ಚಿಂತಯೇಹಂ, ಶಿವಕಾಮೇಶ್ವರಿ ಚಿಂತಯೇಹಂ, ಶಿವಕಾಮೇಶ್ವರಿ ಚಿಂತಯೇಹಂ, ಶಿವಕಾಮೇಶ್ವರಿ ಚಿಂತಯೇಹಂ, ಶೃಂಗಾರ ರಸ ಸಂಪೂರ್ಣಕರೀಂ ಶಿವಕಾಮೇಶ್ವರಿ, ಶಿವಕಾಮೇಶ್ವರಿ ಮನ ಪ್ರಿಯಕರೀಂ, ಶಿವಕಾಮೇಶ್ವರಿ ಮನ ಪ್ರಿಯಕರೀಂ, ಶಿವಾನಂದ ಗುರು ಗುಹವ ಶಂಕರಿ, ಶಿವಾನಂದ ಗುರು ಗುಹವ ಶಂಕರಿ, ಶಿವಕಾಮೇಶ್ವರಿ ಶಾಂತ ಕಲ್ಯಾಣ ಗುಣ ಶಾಲಿನಿ,
ಶಾಂತ ಕಲ್ಯಾಣ ಗುಣ ಶಾಲಿನಿ ಶಾಂತಾತೀತ ಕಲಾ ಸ್ವರೂಪಿಣಿ ಮಾಧುರ್ಯಗ ನಾಮೃತ ಮೋಹಿನಿ ಮಾಧುರ್ಯ ಗಾನಾಮೃತ ಮೋಹಿನಿ ಮದಲಸಾಹಂ ಸೋಲಾಸಿನಿ ಚಿದಂಬರಪುರೀಶ್ವರಿ ಚಿದಾಗ್ನಿಕುಂಡ ಸಂಭೂತ ಸಕಲೇಶ್ವರಿ ಚಿದಂಬರಪುರೀಶ್ವರಿ ಚಿದಾಗ್ನಿಕುಂಡ ಸಂಭೂತ ಸಕಲೇಶ್ವರಿ ಶಿವಕಾಮೇಶ್ವರಿ ಚಿಂತಯೇಹಂ. ಇಲ್ಲಿ ನೋಡಿ, ಈ ಗೀತೆಯಲ್ಲಿ ಶಿವಕಾಮೇಶ್ವರಿ ಅಂತ ಹೇಳಿದ್ರು, ಅಂದರೆ ಶಿವನಿಗೆ ಅತಿ ಪ್ರಿಯವಾದ ಹೆಂಡತಿ ಅಂತ ಇಲ್ಲಿ ಬರುತ್ತೆ. ಅವನ ಏನಂದರೆ ಅವನ ಮನಸ್ಸಿಗೆ ಪ್ರಿಯಕರಿ, ಶಿವನಿಗೆ ತುಂಬ ಪ್ರಿಯಕರವಾದಂತಹವಳು. ಶಾಂತ ಕಲ್ಯಾಣಿ, ಗುಣಶಾಲಿನಿ, ಇಲ್ಲೆಲ್ಲ ಬರುವಂಥದ್ದು ಸ್ತ್ರೀಗೆ ಸಂಬಂಧಪಟ್ಟಿದ್ದಂಥದ್ದೇ. ಇದೇ ರೀತಿ ಮುತ್ತಯ್ಯ ಭಾಗವತರು ನಟಭೈರವಿ ರಾಗದಲ್ಲಿ ಭೈರವಿ ಪರಮೇಶ್ವರಿಯನ್ನು ಕೂಡ ಹೇಳಿದ್ದಾರೆ. ಭೈರವಿ ಪರಮೇಶ್ವರಿ ಭೈರವಿ ಪರಮೇಶ್ವರಿ ಪರಾಶಕ್ತಿ ಪರಿಪಾಲಿಸೋ ಭೈರವಿ ಪರಮೇಶ್ವರಿ. ಇಲ್ಲಿ ನೋಡ್ರಿ, ಇಲ್ಲಿ ಕೂಡ ಪರಮೇಶ್ವರಿ, ಪರಮನ ಈಶ್ವರಿ ಅಂದರೆ ಆ ಶಿವನ ಈಶ್ವರಿ, ಅಲ್ಲೂ ಕೂಡ ಈಶ್ವರಿ, ಈಶ್ವರನಿಗೆ ಹೆಸರು ಈಶ್ವರಿ. ಇವರ ಏನಂದರೆ ಅರ್ಧನಾರೀಶ್ವರ ತತ್ವ ಇಲ್ಲೂ ಕೂಡ ಬಂತು. ಅಂದರೆ ಗಂಡ ಹೆಂಡತಿ ಅನ್ನೋರು ಅರ್ಧನಾರೀಶ್ವರರಾಗಿರಬೇಕು ಅಂತ, ಸಮ ರೀತಿಯಲ್ಲಿ ಇರಬೇಕು. ಏನೇ ಒಂದು ಕಷ್ಟ ಸುಖಗಳು ಎರಡರಲ್ಲೂ ಕೂಡ ಸಮ ರೀತಿಯಲ್ಲಿ ನಡ್ಕೊಂಡು ಹೋಗಿ ಅಂತೇಳಿ ಇಲ್ಲಿರೋದು. ನಾನು ಹೆಚ್ಚು ಅಂದ್ಕೊಂಡು ಇತ್ತೀಚೆಗೆ ಏನಾಗ್ತಾ ಇದೆ, ತುಂಬ ವಿಚ್ಛೇದನಗಳು ಆಗ್ತಾ ಇದೆ, ಮತ್ತು ಜಗಳಗಳಿಂದ ಮಕ್ಕಳಿಗೂ ಕೂಡ ಇದರಲ್ಲಿ ತುಂಬ ತೊಂದರೆಗಳಾಗ್ತಾ ಇದೆ. ಅದೇ ಶಿವಶಕ್ತಿ ರೀತಿಯಲ್ಲಿ ಅಂದರೆ ಅರ್ಧನಾರೀಶ್ವರ ರೀತಿಯಲ್ಲಿ, ಪರಮೇಶ್ವರ ಪರಮೇಶ್ವರಿ ರೀತಿಯಲ್ಲಿ, ಪರಮೇಶ್ವರಿ ಈಶ್ವರಿ ಅಂತ ಬಂತು, ಈಶ್ವರನ ಹೆಂಡತಿ ಈಶ್ವರಿ ಈ ರೀತಿ ಇರಿ ಅಂತ ಹೇಳ್ತಾರೆ. ಅದೇ ರೀತಿ ದೀರ್ಘಶಂಕರಾಭರಣದಲ್ಲಿ ಶ್ಯಾಮಶಾಸ್ತ್ರಿಗಳು ಹೇಳಿದ್ದಾರೆ, ಸರೋಜದಳ ನೇತ್ರಿ ಹಿಮಗಿರಿ ಪುತ್ರಿ ಅಂಬಾ ಸರೋಜದಳ ನೇತ್ರಿ ಹಿಮಗಿರಿ ಪುತ್ರಿ ಪರಕುಶೇಯಕ ವರದಾಯಕಿನಿ ವಲೆ ದೈವ ಮುಲು ಕಮುಲೋಗಲದ. ಇಲ್ಲಿ ನೋಡಿ ಪಲ್ಲವಿನಲ್ಲಿ ಅವಳು ಯಾರ ಪುತ್ರಿ ಅಂತ ಕೂಡ ಹೇಳಿದ್ದಾರೆ, ಹಿಮವಂತನ ಪುತ್ರಿ. ಹಿಮವಂತ ರಾಜ ಇದ್ದ, ಅವನ ಪುತ್ರಿನೇ ಇವಳು ಹಿಮವತಿ, ಹಿಮಗಿರಿ ಪುತ್ರಿ ಅಂತ ಹೇಳಿರೋದು. ಅಂದರೆ ಇಲ್ಲಿ ಕೂಡ ಪ್ರಕೃತಿನೂ ಬಂತು, ಅವಳ ಪುರಾತನದಲ್ಲಿ ಅವಳು ಯಾರ ಮಗಳಾಗಿದ್ಲು, ಶಿವ ಯಾವ ರೀತಿ ವರ್ಸ್ದ ಅಂತೇಳಿ ಈ ಪದ್ಯದಲ್ಲಿ ಹೇಳಿದ್ದಾರೆ. ಅದರಲ್ಲಿ ಕೊನೆಗೆ ಚರಣದಲ್ಲೂ ಕೂಡ ಸಾಮಗಾನ ವಿನೋದಿನಿ ಗುಣಧಾಮ ಶ್ಯಾಮ ಕೃಷ್ಣನು ತೇ ಸಾಮಗಾನ ವಿನೋದಿನಿ ಎಲ್ಲ ಮತ್ತು ಶುಕಪಾಣಿ ಮಧುಕರ ವೇಣಿ ಅಂತ ಕೂಡ ಹೇಳಿದ್ದಾರೆ. ಅದರಲ್ಲೂ ಕೂಡ ಈ ಎಲ್ಲ ನೋಡಿ, ಅವಳ ಹೊಗಳಿಕೆ ಇದರಲ್ಲಿದೆ. ಹೊಗಳಿಕೆ ಅಂದರೆ ಅವಳ ಸೌಂದರ್ಯ ವರ್ಣನೆ ಆಯಿತು, ಅವಳ ಶಕ್ತಿಯ ವರ್ಣನೆ ಆಯಿತು, ಅಂದರೆ ಸ್ತ್ರೀಯ ವರ್ಣನೆ ಈ ಗೌರಿಯ ವರ್ಣನೆ, ಗೌರಿ ಪಾರ್ವತಿ ಅಂಬಿಕೆ
ಹಿಮವತಿ ಇವೆಲ್ಲನೂ ಅದೇ ಗೌರಿನೇ. ಮತ್ತು ಮೋಹನ ರಾಗದಲ್ಲಿ ಮುತ್ತುಸ್ವಾಮಿ ದೀಕ್ಷಿತರು ಪಹಿ ಮಾಂ ಪಾರ್ವತಿ ಪರಮೇಶ್ವರಿ ಅಂತ ಹೇಳಿದ್ದಾರೆ. ಅದರಲ್ಲಿ ಒಂದು ಲೈನ್ ಇದೆ, ಪಂಚಾನನ ಹೃದಯೇಶ್ವರಿ ಅಂತೇಳಿ. ಪಂಚಾನನ ಹೃದಯೇಶ್ವರಿ ಅಂತ ಹೇಳಿದಾಗ ಅವನು ಶಿವನ ಹೃದಯದಲ್ಲಿ ಇರುವಂತಹವಳು ಅಂತ ಹೇಳ್ತಾರೆ. ಆ ಶಿವನ ಹೃದಯದಲ್ಲಿ ಇರುವವಳು ಯಾವ ರೀತಿ ಇರ್ತಾಳೆ ಅನ್ನೋದು ಕೂಡ ಹೇಳಿದ್ದಾರೆ. ಅಂದರೆ ಪಂಚಾನನ ಹೃದಯೇಶ್ವರಿ ಪರಮೇಶ್ವರ ಮೋಹಿನಿ ಸರ್ವೇಶ್ವರಿ ಸರ್ವಾನಂದ ಮಯ ಚಕ್ರವಾಸಿನಿ. ಪಂಚಾನನ ಹೃದಯೇಶ್ವರಿ ಪರಮೇಶ್ವರ ಮೋಹಿನಿ. ಇಲ್ಲಿ ಬಂದಿರೋದು ಗಂಡ ಹೆಂಡತಿಯ ಪ್ರೀತಿ ಇಲ್ಲಿ ಯಾವ ರೀತಿ ಪದಗಳಾಗಿ ಮುತ್ತುಸ್ವಾಮಿ ದೀಕ್ಷಿತರು ಹೇಳ್ಕೊಂಡು ಬಂದಿದ್ದಾರೆ. ಇದೇ ರೀತಿ ಸುಮಾರು ಅವರ ಗೀತೆಗಳು ಇದೆ. ಜನರಂಜಿನಿ ರಾಗದಲ್ಲಿ ಪಾಹಿ ಮಾಂ ಶ್ರೀ ರಾಜರಾಜೇಶ್ವರಿ ಅಂತೇಳಿ, ಪಾಹಿ ಮಾಂ ಶ್ರೀ ರಾಜರಾಜೇಶ್ವರಿ ಅಂತ ಇದೆ. ಇದರಲ್ಲಿ ಈ ಏನಂದರೆ ಈ ರಾಜರಾಜೇಶ್ವರಿ ಕೂಡ ಇದೇ ಪಾರ್ವತಿ ಇದೇ ಗೌರಿ ಅಂತ ಕೂಡ ಹೇಳ್ಬೋದು. ಈ ಗೌರಿ ಮತ್ತು ಪಾರ್ವತಿ ಏನು ಮಾಡಿದ್ದಾಳೆ ಅಂತ ಹೇಳಿದ್ರೆ, ಚಂಡಮುಂಡ ಬಂಡ ಅಂದರೆ ಚಂಡಮುಂಡ ರಾಕ್ಷಸರನ್ನೆಲ್ಲ ಅವಳು ಕೊಂದು ಹಾಕಿದ್ದಾಳೆ. ಯಾವ ರೀತಿ ಕೊಂದು ಹಾಕಿದ್ದಾಳೆ ಅಂತ ನೋಡಿ, ಚಂಡಮುಂಡ ಭಂಡ ಕಂಡ ಮಹಿಷ ಭಂಜನಿ ಜನನಿ ಜನಿನಿ ರಂಜನಿ ಪಂಡಿತ ಶ್ರೀ ಗುಹ ದಾಸ ಪೋಷಿಣಿ ಸುಭಾಷಿಣಿ ರಿಪು ಭೀಷಿಣಿ ವರ ಪೋಷಿಣಿ. ಅಂದರೆ ರಾಕ್ಷಸರ ಸಂಹಾರವನ್ನು ಕೂಡ ಮಾಡಿದಂತಹ ಶಕ್ತಿ ಪಾರ್ವತಿ ಗೌರಿ ಅಂಬಿಕೆ. ಇಲ್ಲಿ ಸ್ತ್ರೀನೇ ಬಂದಿದ್ದು. ಇವಳು ತ್ರಿಶಕ್ತಿ. ತ್ರಿಶಕ್ತಿ ಯಾವ ರೀತಿ ಆದಳು ಅಂದರೆ ತ್ರಿಗುಣಗಳನ್ನು ಹೊಂದಿರುವಂತಹವಳು. ರಾಜಸಿಕ, ತಾಮಸಿಕ, ಸಾತ್ವಿಕ ಈ ಮೂರನ್ನು ಹೊಂದಿರುವಂತಹವಳು. ಇವಳ ಈ ಆದಿಶಕ್ತಿಯ ರೂಪ, ಈ ಗೌರಿಯ ರೂಪ, ಪಾರ್ವತಿಯ ರೂಪ ಆದಿಶಕ್ತಿಯಾಗಿ ಯಾವ ರೀತಿ ಬಂತು ಅಂದರೆ, ಈ ತ್ರಿಮೂರ್ತಿಗಳು ಏನಿದ್ದಾರೆ, ಬ್ರಹ್ಮ ವಿಷ್ಣು ಮಹೇಶ್ವರ ಮತ್ತು ಲಕ್ಷ್ಮೀ ಸರಸ್ವತಿ ಪಾರ್ವತಿ, ಇವರ ಸಂಗಮವೇ ಆದಿಶಕ್ತಿಯ ರೂಪ ಆಯಿತು. ಇವಳೇ ರಾಜರಾಜೇಶ್ವರಿ ಕೂಡ ಆದಳು. ಅಂದರೆ ಒಂದು ಸ್ತ್ರೀಯೇ ಯಾವ ರೀತಿ ಎಲ್ಲ ಬದಲಾವಣೆಯನ್ನು ಆಗ್ತಾ ಹೋದ್ಲು ಅಂತ, ಒಬ್ಬ ರಾಕ್ಷಸರನ್ನು ಕೊಲ್ಲಿಕ್ಕೆ ಅಂದರೆ ಸಪ್ತ ರಾಕ್ಷಸರನ್ನು ಕೊಲ್ಲಿಕ್ಕೆ ಅಂತ, ಈ ಸಪ್ತ ರಾಕ್ಷಸರನ್ನು ಪುರಾಣದಲ್ಲಿ ಕೊಲ್ಲಿಕ್ಕೆ, ಚಂಡ ಮುಂಡ ಈ ಮಹಿಷ ಇವ್ರನ್ನೆಲ್ಲ ಕೊಲ್ಲಿಕ್ಕೆ ಅವಳು ಯಾವ ರೀತಿ ಅವತಾರ ಎತ್ತಿದ್ಲೋ, ಹಾಗೆ ನಮ್ಮ ದೇಹದಲ್ಲಿರುವಂತಹ ಸಪ್ತ ರಾಕ್ಷಸರಿದ್ದಾರೆ. ಆ ಸಪ್ತ ರಾಕ್ಷಸರನ್ನು ಕೊಲ್ಲಿಕ್ಕೆ ನಮ್ಮಲ್ಲಿರುವಂತಹ ಈ ಸ್ತ್ರೀ ಶಕ್ತಿ ಎಚ್ಚೆತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ಹೇಳ್ತಾ, ಈ ನನ್ನ ಹಾಡುಗಳನ್ನ ಇನ್ನೂ ಕೇಳಬೇಕು ಅಂದರೆ ಒಂದು ದಿವಸ ಹಾಡಿನ ಬಗ್ಗೆನೇ ಇಟ್ಕೊಳ್ಳೋನಂತೆ. ಈಗ ಗೌರಿಯ ಪೂಜೆ ಆಗಿದ್ದಾಗ ಈ ಹಾಡಿನ ಮೂಲಕ ಯಾವ ರೀತಿ ಹೇಳ್ತಾರೆ ಅಂತ ಹೇಳಲಿಕ್ಕೋಸ್ಕರ ಇದನ್ನು ಹೇಳಿದೆ. ಗೌರಿ ಪೂಜೆ ವಿಶೇಷ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ಬ್ರೇಕ್. ವೇಗವಾಗಿ ಓಡುತ್ತದೆ ಅವಳು, ನಮ್ಮ ಚಕ್ಕಿ, ಓಹ್ ನಿಮ್ಮ ಮಾಳವಿಕ. ಚಿಕ್ಕ ಚೈನ್ ಹಾಕೊಂಡು ಗಲ್ ಗಲ್ ಎಂದು ನಡೆದ್ರೆ ಗಿನಿಮರಿಯಂತೆ, ಈಗೊಂದು ಜಿಮ್ಕಿ ಧರಿಸಿ ಮಗಳನ್ನ ಹೆತ್ತ ಎಲ್ಲ ತಂದೆ ತಾಯಂದ್ರ ಕನಸು ಅವಳ ಮದುವೆನ. ಅವಳನ್ನ ಸುಂದರಿಯಾಗಿಸುವ ಆ ಸಮಯ, ಅದನ್ನ ನಾವು ತಾನೇ ಸೃಷ್ಟಿಸಬೇಕು. ಏನಮ್ಮ? ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬ್ರೈಡ್ಸ್ ಆಫ್ ಇಂಡಿಯಾ. ಅವಳು ಮಿನುಗಲಿ. ಕಾಲ ಎಷ್ಟು ವೇಗವಾಗಿ ಓಡುತ್ತದೆ, ಅವಳು ನಮ್ಮ ಚಕ್ಕಿ, ಓಹ್ ನಿಮ್ಮ ಮಾಳವಿಕ. ಚಿಕ್ಕ
ಚಿಕ್ಕ ಚೈನ್ ಹಾಕೊಂಡು ಘಲ್ ಘಲ್ಲೆಂದು ನಡೆದ್ರೆ ಗಿಣಿಮರಿಯಂತೆ ಈಗೊಂದು ಜಿಮ್ಕಿ ಧರಿಸಿ ಮಗಳನ್ನ ಹೆತ್ತ ಎಲ್ಲ ತಂದೆ ತಾಯಂದ್ರ ಕನಸು ಅವಳ ಮದುವೆನ ಅವಳನ್ನ ಸುಂದರಿಯಾಗಿಸುವ ಆ ಸಮಯ ಅದನ್ನ ನಾವು ತಾನೇ ಸೃಷ್ಟಿಸಬೇಕು ಅಪ್ಪ ಏನಮ್ಮ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಬ್ರೈಡ್ಸ್ ಆಫ್ ಇಂಡಿಯಾ ಅವಳು ಮಿನುಗಲಿ ಕಾಲ ಎಷ್ಟು ವೇಗವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಗೌರಿ ಹಬ್ಬದ ವಿಶೇಷತೆಗಳನ್ನು, ವ್ರತ ಮಾಡಿದ್ರೆ ಏನೆಲ್ಲ ಲಾಭ ಸಿಗುತ್ತೆ, ಹಾಗೆ ವ್ರತನ ಹೇಗೆ ಆಚರಿಸ್ಬೇಕು, ಗೌರಿ ಅಂದರೆ ಏನು, ಇದೆಲ್ಲದರ ಬಗ್ಗೆ ನಮ್ಮ ಅತಿಥಿ ಜ್ಯೋತಿಷಿ ಡಾಕ್ಟರ್ ನೇತ್ರಾ ವಾಲಿಯವರು ತಿಳಿಸ್ಕೊಟ್ಟಿದ್ದಾರೆ. ಈಗಿನ ಕಾಲದಲ್ಲಿ ಗೌರಿ ಅಂದರೆ ವೈಜ್ಞಾನಿಕವಾಗಿ ಏನು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಓಕೆ, ವೈಜ್ಞಾನಿಕವಾಗಿ ಗೌರಿ ಅಂತ ಹೇಳಿದಾಗ ನಿಮ್ಮ ಮನೆಯ ಮಗಳು, ಅದರಲ್ಲೂ ಸ್ತ್ರೀ, ಟೋಟಲಾಗಿ ಸ್ತ್ರೀ ಅಂತ ಹೇಳಿದ್ರು ಅದರಲ್ಲಿ ಎಷ್ಟು ಪಾತ್ರಗಳಿದೆ ನೋಡಿ. ಆ ಸ್ತ್ರೀ ಆದವಳು ಮನೆಯ ಮಗಳಾಗಿರ್ತಾಳೆ, ತಾಯಿ ಕೂಡ ಒಂದು ಸ್ತ್ರೀ ಆಗಿರ್ತಾಳೆ, ಅತ್ತಿಗೆ ಸ್ತ್ರೀ ಆಗ್ತಾಳೆ, ಇದೇ ರೀತಿ ಹೆಂಡತಿ ಸ್ತ್ರೀ ಆಗ್ತಾಳೆ. ಈ ಸ್ತ್ರೀಯ ಹಲವಾರು ರೂಪಗಳು ನಿಮ್ಮ ಸಂಬಂಧದಲ್ಲೇ ಬರುತ್ತೆ. ಆ ಸ್ತ್ರೀಯನ್ನು ಪೂಜಿಸುವುದನ್ನು ಕಲಿಯಿರಿ. ಪೂಜಿಸು ಅಂದರೆ ಕೂತ್ಕೊಂಡು ನೀವು ಪೂಜೆ ಮಾಡಿ ಅಂತಲ್ಲ, ಅವಳ ಶಕ್ತಿ ಸಾಮರ್ಥ್ಯಕ್ಕೆ ಒಂದು ಗೌರವವನ್ನು ಕೊಡೋದು. ಈಗ ಮಗಳು ಮನೆಗೆ ಬಂದಿರ್ತಾಳೆ, ಅವಳಿಗೆ ಏನು ಮಾಡ್ತಾಳೆ ತಾಯಿ ಆದವಳು, ಒಂದು ಏನೋ ಒಂದು ಖುಷಿಗೆ ಅಮ್ಮ ಇದನ್ನು ಹಬ್ಬಕ್ಕೆ ತಗೋ ಅಂತ ಹೇಳ್ಬಿಟ್ಟು ಕೊಡ್ತಾಳೆ. ಅಲ್ಲೇ ಸೊಸೆ ಇರ್ತಾಳೆ, ಸೊಸೆಗೆ ತಾಯಿ ತಂದೆ ಇರಬಹುದು, ಇಲ್ಲದೇ ಇರಬಹುದು, ತಮ್ಮ ತಂಗಿಯರು ತಮ್ಮಂದಿರು ಇರ್ಬೋದು, ಕರಿಬೋದು, ಕರಿದೇನೆ ಇರ್ಬೋದು. ಆದರೆ ಅವಳಿಗೆ ಇಲ್ಲಿ ದುಃಖ ಆಗ್ತಿರುತ್ತೆ, ಅಂದರೆ ಅವಳಿಗೆ ಮಗಳಿಗೆ ಕೊಡ್ತಾ ಇದ್ದಾಳೆ, ಅತ್ತೆ ನನಗೆ ಒಂದು ಏನೋ ಕೊಡಬಾರ್ದಿತ್ತ ಉಡುಗೊರೆ, ಒಂದು ಸಣ್ಣ ಬ್ಲೌಸ್ ಪೀಸ್ ಆದ್ರೂ ಅದರಲ್ಲೂ ಸಂತೋಷ ಪಡ್ತಾಳೆ. ಈ ರೀತಿ ಮೊದಲು ಇಲ್ಲೇ ನಿಮ್ಮ ಬಾಂಧವ್ಯದಲ್ಲಿ ಒಂದು ಸರಿಪಡಿಸ್ಕೊಳ್ಳೋದನ್ನು ಮೊದಲು ಕಲೀರಿ. ಅದರಲ್ಲಿ ಈ ಕೊಡೋದು ತಗೊಳ್ಳೋದು ಆಯಿತು ಅಂತ ಅಂದ್ಕೊಳ್ಳಿ. ಅದರಲ್ಲಿ ಮತ್ತು ಇನ್ನೊಂದು, ಗಂಡ ಹೆಂಡತಿಯನ್ನು ಯಾವ ರೀತಿ ಅವಳನ್ನು ಗೌರವಿಸಬೇಕು ಅಂದರೆ, ಹೆಂಡತಿನೂ ಕೂಡ ಗಂಡನಿಗೆ ಗೌರವಿಸಲೇಬೇಕು, ಇಬ್ಬರು ಸಮವಾಗಿದ್ರೂ. ಅವಳು ಬೆಳಗ್ಗಿಂದ ಸಂಜೆವರೆಗೂ ಏನು ಮಾಡಿದೀಯಾ ಅಂತ ಕೇಳ್ದೇನೆ, ಬಂದ ತಕ್ಷಣ ಊಟ ಆಯ್ತಾ ಅಮ್ಮ, ಹೇಗಿದೆಯಾ, ಇದನ್ನೆಲ್ಲ ಕೇಳಿ. ಅವಳಿಗೆ ಅಷ್ಟು ಗೌರವ ಅಂತ ಹೇಳಿದ್ರೆ ಇಷ್ಟೇ ಸಾಕು, ಆ ಪ್ರೀತಿಯ ಮಾತುಗಳೇ ಅವಳಿಗೆ ಗೌರವವನ್ನು ಕೊಡುತ್ತೆ. ಇಲ್ಲಿ ಬೆಲೆಯನ್ನು ಕೊಡೋದೇ ನಾನು ವೈಜ್ಞಾನಿಕ ಕಾರಣ ಅಂತೀನಿ, ಇನ್ನೂ ರೀತಿ ಹಲವಾರು ರೀತಿ ಹೇಳ್ತಾ ಇದ್ದೀನಿ ನಾನೀಗ. ಇದೇ ರೀತಿ ಅವಳ ಆರೋಗ್ಯವನ್ನು ವಿಚಾರಿಸಿ, ಹೇಗಿದೆಯಾ, ಇವತ್ತೇನು ಸಮಾಚಾರ, ಎಲ್ಲ ಹೇಗಿತ್ತು ಅನ್ನೋದನ್ನು ಅಲ್ಲಿ ಒಂದು ಗೌರವವನ್ನು ಕೊಟ್ಟಾಗಿತ್ತು. ಅದರಲ್ಲಿ ಹೆಣ್ಣನ್ನು ಭ್ರೂಣ ಹತ್ಯೆ ಮಾಡ್ತಾ ಇದ್ದೀರಾ, ಸುಮಾರು ಹೆಣ್ಣು ಅಂದ ತಕ್ಷಣ ಭ್ರೂಣ ಹತ್ಯೆ ಮಾಡ್ತಾ ಇದ್ದೀರಾ, ಖಂಡಿತ ಬೇಡ. ಅದೇ ಮಗಳು ಇನ್ನೊಂದು ಮನೆಯ ಜ್ಯೋತಿಯಾಗಿ ಬೆಳಗ್ತಾಳೆ, ಕೊನೆಗೆ ಕಷ್ಟಕಾಲದಲ್ಲಿ ನಿಮ್ಮಗೂ ಕೂಡ ಆಗ್ತಾಳೆ. ತಂದೆ ತಾಯಿಗೆ ಗಂಡು ಮಗನೇ ಆಗಬೇಕು ಅಂತ ಇಲ್ಲ, ಈಗಿನ ಕಾಲದಲ್ಲಿ ಹೆಣ್ಣು ಮಗಳು ಕೂಡ ಆಗ್ತಾ ಇದ್ದಾಳೆ. ಅವಳು ನಿಮ್ಮನ್ನು ನೋಡ್ಕೊಳ್ಳುವಂತಹ ಅವಳಿಗೆ ಶಕ್ತಿ ಇದೆ, ಹಾಗಾಗಿ ಭ್ರೂಣ ಹತ್ಯೆಯನ್ನು ಕೂಡ ಖಂಡಿತ ಮಾಡಬೇಡಿ. ಅಲ್ಲೇ ಎಷ್ಟೋ ಈ ಗೌರಿಯನ್ಗೆ ಮಹತ್ವ ಕೊಟ್ಟಂಗಾಗತ್ತೆ. ಅದೇ ರೀತಿ ಇನ್ನು ತಾಯಿ, ತಾಯಿಯ ರೂಪದಲ್ಲಿ ಅಂತ ಹೇಳಿದ್ರೆ ಅಡುಗೆ ಮಾಡುವವಳು ಅವಳೆ, ಪ್ರೀತಿಯಿಂದ ಬಡಿಸೋಳು ಅವಳೆ, ನಿಮಗೆ ಕೈತುತ್ತು ಹಾಕೋಳು ಅವಳೆ, ನಡೆಯೋದನ್ನು ಕಲಿಸೋದು ಅವಳೆ, ಅಮ್ಮ ಅಂತ ಹೇಳ್ಕೊಟ್ಟವಳು ಅವಳೆ, ಅಪ್ಪ ಯಾರು, ಅಪ್ಪ ಹೇಗಿದ್ದಾನೆ ಅನ್ನೋ ಚಿತ್ರಣವನ್ನು ತುಂಬಿದ್ದವಳು ಅವಳೇ ಆಗಿರ್ತಾಳೆ. ಆ ರೀತಿ ತಾಯಿ ಮಮತೆಯನ್ನು ಪ್ರೀತಿಯನ್ನು ತೋರಿಸಿ ನಮ್ಮನ್ನು ದೊಡ್ಡವಳಾಗಿ ಮಾಡ್ತಾಳೆ. ಆವಾಗ ಏನಮ್ಮ ನಿಂದು ಅಂತ ದೊಡ್ಡವರು ಈಗಿನ ಮಕ್ಕಳಾದವರು ಹೇಳ್ದೇನೆ, ಅದೇ ತಾಯಿ ನನಗೆ ಇಷ್ಟೆಲ್ಲ ಬೆಳೆಸಿ 9 ತಿಂಗಳು ಹೊತ್ತು ನನ್ನನ್ನು ಹೊಟ್ಟೆಯಲ್ಲಿ ಹೊತ್ತು ಎಷ್ಟೋ ರೀತಿಯ ಸಹಾಯ ಮಾಡಿದವಳು, ಅವಳಿಗೆ ನನ್ನ ಈ ರೂಪ ಬರಲಿಕ್ಕೆ ಅವಳೇ ಕಾರಣ ಅಂತೇಳ್ಬಿಟ್ಟು ಅವಳಿಗೆ ತಾಯಿಗೆ ಬೆಲೆಯನ್ನು ಕೊಡಿ. ಶಿವಾಜಿಯನ್ನು ನೀವು ನೆನೆಸ್ಕೊಳ್ಬೋದು, ಆ ಶಿವಾಜಿ ತನ್ನ ತಾಯಿಗೆ ಜೀಜಾಬಾಯಿಗೆ ಎಷ್ಟು ಮಹತ್ವ ಕೊಡ್ತಾ ಇದ್ದ ಅಂದರೆ, ಇದರಲ್ಲಿ ಆ ಮಹತ್ವ ಅಂದರೆ ಅವಳು ತನ್ನ ಹೊಟ್ಟೆಯಲ್ಲಿರುವಾಗನೇ ಅವನಿಗೆ ವೀರರ ಕಥೆಯನ್ನು ಹೇಳ್ತಾ ಇದ್ಲು, ಅಂದರೆ ನನ್ನ ಮಗ ವೀರ ಪುರುಷನಾಗಲಿ ಅಂತ ಹೇಳ್ಬಿಟ್ಟು. ಆ ರೀತಿ ತಾಯಿ, ಈಗಿನ ತಾಯಿ ಕೂಡ ಮಕ್ಕಳಿಗೆ ಸೀರಿಯಲ್ಗಳು ಇಲ್ಲದೇ ಇರೋಂಥ ಸೀರಿಯಲ್ ನೋಡ್ದೇನೆ, ನಮ್ಮ ಮಕ್ಕಳು ಕೂಡ ಶಿವಾಜಿಯಂತೆ ಆಗಲಿ, ಉತ್ತಮ ವೀರ ಪುರುಷನಾಗಲಿ, ಅಂಥ ಮಹಾಪುರುಷನಾಗಲಿ ಅನ್ನಬೇಕು ಅಂದರೆ, ನೀವು ತಾಯಂದಿರು ಕೂಡ ಮಗು ಹೊಟ್ಟೆಯಲ್ಲಿ ಇರುವಾಗಿಂತಲೇ ಅವರಿಗೆ ಸರಿಯಾದ ರೀತಿಯಲ್ಲಿ
ಒಂದು ಕತೆ ಕವನಗಳನ್ನು ಕತೆಗಳನ್ನು ಹೇಳ್ತಾ ಇರಿ, ಉತ್ತಮವಾದಂತಹ ಸರೌಂಡಿಂಗ್ ಅಂತ ಹೇಳ್ತೀವಿ, ನಿಮ್ಮ ಸುತ್ತಮುತ್ತ ಅದೇ ರೀತಿಯೇ ಉತ್ತಮವಾದ ವಾತಾವರಣವನ್ನು ಇಡ್ತಾ ಹೋಗಿ. ಇಲ್ಲಿ ತಾಯಿ ಮಗನ ಬಾಂಧವ್ಯ ಆವಾಗ ಬೆಳೆಯೋದು, ತಾಯಿ ಮಗ ಆಗಲಿ ತಾಯಿ ಮಗಳ ಬಾಂಧವ್ಯ ಆಗಲಿ, ನನ್ನ ಮಗ ಹೀಗಾದ ಅನ್ನೋದಕ್ಕಿಂತ ನನ್ನ ಮಗನನ್ನು ಯಾವ ರೀತಿ ಬೆಳೆಸಿದ್ರೆ ಯಾವ ರೀತಿ ರೂಪುಗೊಳ್ತಾನೆ ಅಂತ, ಮಗಳು ಯಾವ ರೀತಿ ಬೆಳೆಸಿದ್ರೆ ಯಾವ ರೀತಿ ರೂಪುಗೊಳ್ತಾಳೆ ಅಂತ, ನನ್ನ ಮಗಳು ಎಲ್ಲದರಲ್ಲೂ ಸರಿ ಅನ್ನೋದಕ್ಕಿಂತ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿಕೊಂಡು ಹೋಗಿ ವೈಜ್ಞಾನಿಕವಾಗಿ ಈ ರೀತಿ ನೋಡ್ಬೋದು. ಇನ್ನೂ ಒಂದು ರೀತಿಯಲ್ಲಿ ಅಂತ ಹೇಳಿದ್ರೆ, ಅವಳು ಹೊರಗಡೆ ಹೋಗಿ ದುಡಿತಾ ಇದ್ದಾಳೆ, ಈಗ ಅದೇ ಗೌರಿ ಅದೇ ಕಾಳಿ ಅದೇ ದುರ್ಗೆ, ಅಲ್ಲಿ ಏನು ಅವತಾರಗಳಿತ್ತೋ ಆ ಅವತಾರಗಳಲ್ಲಿ ಈಗ ವೈಜ್ಞಾನಿಕವಾಗಿ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಸ್ತ್ರೀ ಇದ್ದಾಳೆ. ಅವಳು ಗೌರಿ ಅಂದರೆ ಕಾಮಧೇನು ರೀತಿಯಲ್ಲಿ ಮನೇಲಿ ಪ್ರೀತಿನೂ ಮಾಡ್ತಾಳೆ, ಹೊರಗಡೆ ಹೋಗಿ ಒಬ್ಬ ಬಸ್ ಕಂಡಕ್ಟರ್ ಆಗಿ ಜನರನ್ನು ಸಂಭಾಳಿಸಿ ಅವರನ್ನೆಲ್ಲ ಪ್ರೀತಿಯಿಂದ ಮಾತಾಡಿಸಿ ಅಲ್ಲಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾಳೆ. ಡಾಕ್ಟರ್ ಅಂದರೆ ವೈದ್ಯ ಆಗಿ ಕೂಡ ರೋಗಿಯನ್ನು ಶುಶ್ರೂಷೆ ಮಾಡ್ತಾ ಇದ್ದಾಳೆ, ರೋಗಿಯನ್ನು ನೋಡ್ಕೊಳ್ಳೋದು ತನ್ನ ಮಕ್ಕಳಂತೆಯನ್ನು ಪ್ರೀತಿಸ್ತಾ ಇದ್ದಾಳೆ. ಅದೇ ರೀತಿ ಒಂದು ವಿಮಾನವನ್ನು ಚಲಾಯಿಸುವಾಗ ಕೂಡ ಅಲ್ಲಿ ಕೂಡ ತನ್ನ ಅಂದರೆ ಕಂಟ್ರೋಲಲ್ಲಿ ಇಷ್ಟು ಜನ ಇರ್ತಾರೆ, ಅವರಿಗೆ ಸೇಫಾಗಿ ಆ ಜಾಗಕ್ಕೆ ತಲುಪಿಸ್ಬೇಕು ಅನ್ನೋ ರಕ್ಷಣೆಯನ್ನು ಕೂಡ ಕೊಡ್ತಾ ಇರುವಂಥವಳು. ಹಾಗೆ ಒಂದು ಪೊಲೀಸ್ ಆಗಿ ಕೂಡ ಜನರ ರಕ್ಷಣೆಯನ್ನು ಹಿತವನ್ನು ಬಯಸ್ತಾ ಇರುವಂತಹವಳು ಕೂಡ ಅವಳು ಸ್ತ್ರೀನೇ. ಅವಳನ್ನು ಇಲ್ಲಿ ಮಹಾಕಾಳಿಯಾಗಿ ಕೂಡ ನೋಡ್ಬೋದು. ಮಹಾಕಾಳಿ ಯಾವಾಗ ಯಾವ ಸಮಯದಲ್ಲಿ ಆಗ್ತಾಳೆ, ದುರ್ಗೆ ಯಾವ ಸಮಯದಲ್ಲಿ ಆಗ್ತಾಳೆ, ಹಾಗೆ ಗೌರಿ ಯಾವ ಸಮಯದಲ್ಲಿ ಆಗ್ತಾಳೆ, ಅದೆಲ್ಲ ಈ ಸ್ತ್ರೀಯ ಒಂದು ರೂಪ ಮತ್ತು ಪುರಾತನ ಗೌರಿಯ ಆಧುನಿಕ ಗೌರಿಯ ವಿಶೇಷತೆ ಕೂಡ ಅಂತ ಹೇಳ್ಬೋದು. ಈ ನವದುರ್ಗೆಯರ ಇತಿಹಾಸ ಬಂದಾಗ ಕೂಡ ಆ ದುರ್ಗೆಯರ ಪಾತ್ರಕ್ಕೂ ಈಗಿನ ಸ್ತ್ರೀಯರ ಪಾತ್ರಕ್ಕೂ ಕೂಡ ಹೇಳ್ಬೋದು. ಒಳ್ಳೆ ಸಾಹಿತಿಗಳು ಕೂಡ ಆಗಿದ್ದಾರೆ, ಒಳ್ಳೆ ರಚನಾಕಾರರು ಅಂದರೆ ಬುದ್ಧಿವಂತಿಕೆಯಿಂದ ಕೈ ಕೆಲಸದಿಂದ ಹಿಡಿದು ಪ್ರತಿಯೊಂದು ಅವರ ಕ್ರಿಯೇಟಿವಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ. ಒಬ್ಬಳು ಒಂದು ಸ್ತ್ರೀ ಅನ್ನೋಳು ಎಲ್ಲ ಕೆಲಸವನ್ನು ಮಾಡುವಂಥ ಶಕ್ತಿ ಸಾಮರ್ಥ್ಯ ಉಳ್ಳವಳು ಅಂತ, ಅವಳಿಗೆ ಗೌರವವನ್ನು ಕೊಡೋದು ಈ ವೈಜ್ಞಾನಿಕ ಉದ್ದೇಶ ಕೂಡ ಆಗಿರುತ್ತೆ, ನಿಮ್ಮ ಮತ್ತು ನಮ್ಮೆಲ್ಲರ ಕರ್ತವ್ಯ ಕೂಡ ಆಗಿರುತ್ತೆ. ಪಕ್ಕದಲ್ಲಿ ಒಂದು ಸ್ನೇಹಿತೆ ಕೂಡ, ಅವಳು ಕೂಡ ಸ್ತ್ರೀನೇ, ಅವಳಿಗೂ ಕೂಡ ಮರ್ಯಾದೆಯನ್ನು ಕೊಡಬೇಕು. ಸ್ತ್ರೀಯ ಹಲವಾರು ಪಾತ್ರಗಳು ಒಬ್ಬಳೇ ಸ್ತ್ರೀ ನಿಭಾಯಿಸ್ತಾ ಇದ್ದಾಳೆ ಅಂದಾಗ ಅವಳಿಗೆ ಒಂದು ಗೌರವ ಪ್ರೀತಿಯ ಮಾತಾಡೋದನ್ನು ದಯವಿಟ್ಟು ಅಭ್ಯಾಸ ಮಾಡ್ಕೊಳ್ಳಿ. ಮತ್ತು ಕೆಲಸ ಕಾರ್ಯಗಳಲ್ಲಿ ಹೊರಗಡೆ ನೀವು ಹೋಗಿದ್ದಾಗ ಅಲ್ಲಿ ಕೂಡ ಜೊತೆಯಲ್ಲಿರುವಂತಹ ಸ್ತ್ರೀಗೆ ಒಂದು ರೀತಿಯ ಮರ್ಯಾದೆಯನ್ನು ಕೊಡಿ. ಅವಳನ್ನು ಯಾವುದೇ ರೀತಿ ನೋಡ್ಕೊಳ್ದೇನೆ, ವಿಚಿತ್ರ ವರ್ತನೆಯಲ್ಲಿ ನೋಡ್ದೇನೆ, ಅವಳಿಗೆ ಗೌರವವನ್ನು ಕೊಟ್ಟಾಗ ಅವಳು ಕೆಲಸವನ್ನು ಒಂದಕ್ಕಿಂತ ಹೆಚ್ಚು ಕೆಲಸವನ್ನು ಮಾಡಿ ನಿಮಗೆ ತೋರಿಸ್ಕೊಡ್ತಾಳೆ. ಇಲ್ಲ, ಅವಳಲ್ಲಿರುವಂತಹ ಬುದ್ಧಿವಂತಿಕೆ ಕ್ರಿಯೇಟಿವಿಟಿ ಏನಾಗುತ್ತೆ, ಹೆಚ್ಚು ಕೆಲಸವನ್ನು ಮಾಡೋದಕ್ಕೆ ಉತ್ಸಾಹ ಕೊಡುತ್ತೆ, ನಿಮ್ಮ ವಾತಾವರಣನೂ ಕೂಡ ಅಷ್ಟು ಚೆನ್ನಾಗಿಟ್ಕೊಳ್ಳಿ. ಇಷ್ಟೊತ್ತು ನಮಗೆ ಗೌರಿ ಹಬ್ಬದ ವಿಶೇಷತೆಗಳನ್ನು ತಿಳಿಸ್ಕೊಟ್ಟಂತಹ ಜ್ಯೋತಿಷಿ ಡಾಕ್ಟರ್ ನೇತ್ರಾ ಕೋವಾಲಿ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ. ನೋಡಿದ್ರಲ್ಲ ವೀಕ್ಷಕರೇ, ಗೌರಿ ಹಬ್ಬ ಹೇಗೆಲ್ಲ ಆಚರಿಸ್ಬೋದು ಅಂತ ತಿಳ್ಕೊಂಡ್ರಲ್ಲ, ಹಾಗಾದರೆ ನೀವು ಕೂಡ ಸಡಗರ ಮತ್ತು ಸಂಭ್ರಮದಿಂದ ಗೌರಿ ಹಬ್ಬವನ್ನು ಆಚರಿಸಿ, ಹಾಗೆ ದೇವಿ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ಇಂದಿನ ಗೌರಿ ಪೂಜೆ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಗೌರಿ ಹಬ್ಬದ ಶುಭಾಶಯಗಳು ಶಿವಮೊಗ್ಗದ ಜನತೆಗೆ. ಧನ್ಯವಾದಗಳು. ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಟಿವಿ ಭಾರತ್.